ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕಷ್ಟಪಟ್ಟು ಕಾಸು ಸಂಪಾದಿಸಿ ಸಾಮಗ್ರಿ ತಂದಿದ್ದೆ, ಎಲ್ಲ ಕದ್ಕೊಂಡು ಹೋಗಿದ್ದಾರೆ. ಈಗ ಹೊಟ್ಟೆಗೆ ಏನ್ ಮಾಡೋಣ? ಏನು ಮಾಡಂಗಿಲ್ಲ, ಗಾಳಿ ತಗೊಂಡು ನೀರ್ ಕುಡ್ಕೊಂಡು ಆ ಭೀಮ ಅವನಲ್ಲ ಅವನ ಹೆಸರು ಹೇಳ್ಕೊಂಡು ಮಲಗೋದು ಅಷ್ಟೇ. ನನ್ಗೆ ಇನ್ನೂ ಅರ್ಥ ಆಗದೆ ಇರೋದು ಏನಂದ್ರೆ, ಅವರು ನಮ್ಮನೆ ದಿನಸಿನ ಮೂಸ್ ಕೂಡ ನೋಡಲ್ಲ, ಆದ್ರೂ ಯಾಕೆ ಕತ್ಕೊಂಡು ಹೋದ್ರು? ಮಂಚಯ್ಯಣ್ಣ, ಈ ಮೇಲ್ನೋರ್ ಮಡಿಗಿಡಿ ಎಲ್ಲ ಇದೆಯಲ್ಲ, ಅದು ನಮ್ ಮುಂದೆ ಮಾತ್ರ ಅಷ್ಟೇ. ಹಿಂದೆ ಎಲ್ರು ತಿನ್ನೋರೆ, ನಮ್ ಮುಂದೆ ಇದ್ದಾಗ ಮಾತ್ರ ಅವ್ರಿಗೆ ನೆನಪಾಗೋದು, ಜೊತೆಗೆ ನಮಗೂ ನೆನಪು ಮಾಡ್ತಾರೆ. ಅವರೆಲ್ಲ ಮೇಲ್ನೋರು ಅನ್ನೋದನ್ನ, ನಾವು ಕೆಳಗ್ನವರು ಅನ್ನೋದನ್ನ. ಅಲ್ಲ, ಅವ್ರ ಮನೆಯಿಂದ ಕದ್ದಿರೋ ಇಷ್ಟೊಂದು ಸಾಮಾನು ಏನೋ ಮಾಡೋದು ಯಾರಿಗೂ ಏನು ಗೊತ್ತಾಗಲ್ಲ. ಬಾರೋ, ನೀರಲ್ಲಿ ತೊಳೆದು ತಿಂದ್ರೆ ಆಯ್ತು. ಈ ನಷ್ಟಕ್ಕೆಲ್ಲ ಕಾರಣ ಭೀಮ್ ಭಾವನೆ, ಅವರಿಂದಾನೆ ನಿಮ್ ಸಾಮಾನು ದಿನ್ಸಿ ಎಲ್ಲ ಕಳ್ತನ ಆಗೋಗಿದೆ. ಇದರಿಂದ ಲಾಭ ಯಾರಿಗೆ? ಲಾಭ ಪಡೆದವರು ಆ ಮೇಲ್ನೋರು. ಈ ಜನ ತಾನೆ ಹೇಳ್ತಾ ಇದ್ದಿದ್ದು, ಭೀಮ ನಮ್ಗೋಸ್ಕರ ಮುಂದೆ ಬರ್ತಾನೆ, ಹೋರಾಡ್ತಾನೆ, ನಮ್ ನಾಯಕ ಆಗ್ತಾನೆ ಅಂತ. ಭೀಮರಾವ್, ಭೀಮರಾವ್, ಭೀಮರಾವ್ ಇಲ್ಲೇನಾ ಇರೋದು? ಬೆಳಿಗ್ಗೆ ತನಕನು ಇಲ್ಲೇ ಇದ್ದ, ಆದ್ರೆ ಇವಾಗ ಇಲ್ಲಿಲ್ಲ. ಅವನು ಎಲ್ ಸಿಗ್ತಾರೆ? ಎಲ್ ಸಿಗ್ತಾರೆ ಅನ್ನೋದು ನಮ್ಗೇನ್ ಗೊತ್ತಿರತ್ತೆ? ಬೇಕಾದ್ರೆ ನೀವೇ ಹುಡ್ಕೊಳ್ಳಿ. ಅದ್ ಸರಿ, ಭೀಮರಾವ್ ಹತ್ರ ನಿಮ್ಗೇನ್ ಕೆಲ್ಸ ಅಣ್ಣ? ಅವನ ಹೆಸರಲ್ಲಿ ಮನಿ ಆರ್ಡರ್ ಬಂದಿದೆ. ಏನ್ ಆರ್ಡರು? ಮನಿ ಆರ್ಡರ್ ಅಂದ್ರೆ ದುಡ್ಡು ಬಂದಿದೆ. ಅಣ್ಣ, ನೀವ್ ಸರಿಯಾದ ವಿಳಾಸಕ್ ಬಂದಿದ್ದೀರಾ. ಇದೇ ಭೀಮ್ ಭವನ್ ಮನೆ, ಇಲ್ಲೇ ಹೊರಗಡೆ ಹೋಗಿದಾರಷ್ಟೇ. ನನಗೆ ಕೊಟ್ಬಿಡಿ ಅಣ್ಣ. ಮನಿ ಆರ್ಡರ್ ಯಾರ ಹೆಸರು ಬಂದಿದ್ಯೋ ಅವ್ರಿಗೆ ಕೊಡ್ಬೇಕು. ನಾವು ನಾ ಹೇಳ್ತಿದೀನಲ್ವ ಅಣ್ಣ, ಇದೇ ಅವ್ರ ಮನೆ, ನಾನೇ ಅವ್ರ ಅತ್ತಿಗೆ. ನನಗ್ ಕೊಡಿ ದುಡ್ಡು. ಏನಿಗ್ ಬರ್ಕೊಡ್ಬೇಕಾ ನಿಮ್ಗೆ? ಇಲ್ಲ, ನಿಮ್ ಮೇಲ್ನೋರ್ ಹತ್ರ ದೂರ್ ಕೊಡ್ಲ ಬೇಡ ಅಲ್ವಾ? ಜೊತೆಗೆ ನನಗೆ ಬೆಳಗ್ಗೆ ಹೇಳ್ತಿದ್ರು, ಅದೇನೋ ಅವ್ರದ್ದು ಏನ್ ಹೇಳಿದ್ ನೀವು? ಮನಿ ಆರ್ಡರ್. ಹಾ, ಅದೇ ಬರತ್ತೆ ಅಂದಿದ್ರು. ನಂಗ್ ಕೊಡಿ, ಪರವಾಗಿಲ್ಲ ಪರವಾಗಿಲ್ಲ, ಕೊಡಿ. ನೀವ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಕೊಡಿ, ನಾನು ಭೀಮನ್ ತಾಯಿನೇ. ಇಲ್ಲಿ ನಿಮ್ ಹೆಬ್ಬೆಟ್ಟೊತ್ತಿ, ಇಲ್ಲಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.